ಮೊಘಲ್ ಕಿನ್ನ ಮೊದಲು ಆಳಿದವರು ಯಾರಪ್ಪ ಅಂದ್ರ ಬ್ರಾಹ್ಮಣರು. ಯಾರು? ಆರ್ಯರು ಅಂತ ಕರೀತಾರೆ ಇವರು. ಬ್ರಾಹ್ಮಣರು ಮತ್ತು ಆರ್ಯರು ಅಂತ ಕರೀತಾರೆ. ಇವ್ರಕ್ಕಿನ್ನ ಮೊದಲು ಯಾರಾಳ್ಯಾರಪ್ಪ ಅಂತ ನೋಡಿದ್ರ ಇವರು ಸುಮಾರು 2000 ವರ್ಷಗಳ ಕಾಲ ಆಳ್ಯಾರ. ಯಾರಾದ್ರು? ಬ್ರಾಹ್ಮಣರು. ಮುಸಲ್ಮಾನರು 650 ವರ್ಷ ಆಳಿದ್ರ, ಬ್ರಿಟಿಷರು 250 ವರ್ಷ ಆಳ್ಯಾರ. ಆದ್ರೆ ಬ್ರಾಹ್ಮಣರು ಎಷ್ಟು ವರ್ಷಗಳ ಕಾಲ ಆಳ್ಯಾರಪ್ಪ ಅಂದ್ರೆ ಅವ್ರು ಸುಮಾರು 2000 ವರ್ಷಗಳ ಕಾಲ ಆಳ್ಯಾರ. ಅವ್ರು ಅವ್ರಕ್ಕಿನ್ನ ಮೊದಲು ಯಾರಾಳ್ಯಾರಪ್ಪ ಅಂತ ನೋಡಿದಾಗ ಬ್ರಾಹ್ಮಣರಕ್ಕಿನ್ನ ಮೊದಲು ಯಾರಾಳ್ಯಾರಪ್ಪ ಅಂತಂದಾಗ ನಾವೇ. ಯಾರಾಳ್ಯಾರಪ್ಪ ಅಂದ್ರೆ ಹುಡ್ದಾರ್ದವ್ರು. ಯಾರು? ಯಾರ ಟೊಂಕದಾಗ ಹುಡ್ದಾರದ ಅವರೇ ಈ ದೇಶ ಆಳ್ಯಾರ. ಚೆಕ್ ಮಾಡ್ಕೊಡ್ರಿ, ನಿಮ್ಮೆಲ್ಲರೂ ಟೊಂಕದಾಗ ಹುಡ್ದಾರದಲ್ಲ. ಯಾರ ಟೊಂಕದಾಗ ಹುಡ್ದಾರಪ್ಪ ಅಂತ ನೋಡಿದಾಗ ಕುರುಬುರು ಟೊಂಕದಾಗ ಹುಡ್ದಾರದ, ಕಬಿಲ್ಗೆರ ಟೊಂಕದಾಗ ಹುಡ್ದಾರದ, ಒಲ್ಯಾರ ಮಾದೂರ್ ಟೊಂಕದಾಗ ಹುಡ್ದಾರದ, ಬ್ಯಾಡ್ರ ಟೊಂಕದಾಗ ಹುಡ್ದಾರದ, ಉಪ್ಪರ್ ಟೊಂಕದಾಗ ಹುಡ್ದಾರದ, ಈ ಎಲ್ಲ ಸಣ್ಣ ಸಣ್ಣ ಜಾತಿಯರ ಟೊಂಕದಾಗ ಏನು ಹುಡ್ದಾರದಲ್ಲ, ಈ ಹುಡ್ದಾರೇ ಈ ದೇಶದವ್ರು ಆಳಿದ್ರು. ಮತ್ತು ಇವತ್ತು ಹುಡ್ದಾರದವ್ರು ಇವತ್ತೇ ಹಿಂಗ್ ಆಗ್ಯಾರಪ್ಪ ಅಂತ ನಾವು ನೋಡಿದಾಗ ಬಂಧುಗಳೇ, ಈ ದೇಶದಲ್ಲಿ ಯಾವುದೇ ರೀತಿ ಜಾತಿ ವ್ಯವಸ್ಥೆ ಇರಲಿಲ್ಲ. ನಾವೆಲ್ಲ ಹುಡ್ದಾರದವ್ರು, ಎಲ್ಲ ಅಣ್ಣ ತಂದೆಯರು, ಒಂದೇ ತಾಯಿ ಮಕ್ಕಳು. ಈ ದೇಶ ಬಹಳ ಚಂದ ಅಂದವಾಗಿತ್ತು ಸುಮಾರು 2000 ವರ್ಷಗಳ ಹಿಂದೆ. ಈ ದೇಶಕ್ಕೆ ಯಾರು ಬರ್ತಾರಪ್ಪ ಅಂದ್ರ, ಯಾವ ರೀತಿ ಮೊಘಲರು ಬಂದ್ರು, ಯಾವ ರೀತಿ ಬ್ರಿಟಿಷರು ಬಂದ್ರು, ಅದೇ ರೀತಿ ಈ ದೇಶಕ್ಕೆ ಯಾರು ಬರ್ತಾರಪ್ಪ ಅಂದ್ರ ಬ್ರಾಹ್ಮಣರು, ಆರ್ಯರು ಬರ್ತಾರ. ಯಾರು ಬರ್ತಾರ? ಆರ್ಯರು. ಆರ್ಯರು ಬಂದು ನಿಮ್ ಹಿರಿಯರಿಗೆ ಕೇಳ್ತಾರ, ಏನಂತ ಕೇಳ್ತಾರಪ್ಪ ಅಂದ್ರೆ ನಮಗಿಲ್ಲಿ ಬದುಕಲಕ್ ಜೋಡ್ರಿ, ನಮಗಿಲ್ಲಿ ಬದುಕಲಕ್ ಜಾಗ ಕೊಡ್ರಿ, ನಿಮ್ ದೇಶದಾಗ ಭಾರತ ದೇಶನ ನಮಗೆ ಬದುಕಲಕ್ ಜಾಗ ಕೊಡ್ರಿ ಅಂತಂದು ಅವ್ರು ಯುದ್ಧ ಮಾಡಲಿಲ್ಲ. ಯಾವ ರೀತಿ ಮುಸಲ್ಮಾನರು ಯುದ್ಧ ಮಾಡಿದ್ರು, ಯಾವ ರೀತಿ ಬ್ರಿಟಿಷರು ನಮ್ ಕೈ ಯುದ್ಧ ಮಾಡಿ ಕಸ್ಕೊಂಡ್ರು, ಆದ್ರೆ ಆ